श्रीमान वेंकटनाथार्य कवितार्किक केसरी वेदांताचार्यवर्यो मे सन्निधत्तां सदा हृदि। श्रीमते निगमांत महादेशिकाय नमः। निगमांत महादेशिकर दया शतकದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ। 31ನೇ ಶ್ಲೋಕ। ಅಶಿಥಿಲಕರಣೇ ಅಸ್ಮಿನ್ ಅಕ್ಷತಶ್ವಾಸವೃತ್ತೌ वपुषि गमनयोग्ये वासमासादयेयं वृषगिरिकटकेषु व्यञ्जयत्सु प्रतीतैः मधुमथनदये त्वां वारिधारा विशेषैः। मधुमथनदये श्रीनिवासन दये अस्मिन् वपुषि ई शरीरदल्ली अशिथिलकरणे ಇಂದ್ರಿಯಗಳೆಲ್ಲ ಇನ್ನೂ ಶೈಥಿಲ್ಯ ಹೊಂದುವುದಕ್ಕೆ ಮೊದಲೆಯೇ ಅಕ್ಷತ ಶ್ವಾಸವೃತ್ತವು ಶ್ವಾಸ ಉಚ್ಛ್ವಾಸ ಎಲ್ಲ ನಿಲ್ಲುವುದಕ್ಕೆ ಮೊದಲು ಗಮನಯೋಗ್ಯೆ ಗಮನ ಮಾಡಲು ಸಂಚರಿಸಲು ಅರ್ಹವಾಗಿರುವಾಗಲೇ ಪ್ರತೀತೈಹಿ ವಾರಿಧಾರಾ ವಿಶೇಷೈಹಿ ಎಲ್ಲ ಲೋಕದಲ್ಲಿಯೂ ವೇದದಲ್ಲಿಯೂ ವಿಖ್ಯಾತವಾದ ಪಾಪವಿನಾಶಿನಿಯೇ ಮೊದಲಾದ ಅನೇಕ ಪರ್ವತ ಪ್ರವಾಹಗಳಿಂದ ತ್ವಾಂ ವ್ಯಂಜಯತ್ಸು ದಯಾದೇವಿಯಾದ ನಿನ್ನನ್ನು ಸ್ಪಷ್ಟವಾಗಿ ಪ್ರಕಟಗೊಳಿಸ್ತಾ ಇರುವಂತಹ ವೃಷಗಿರಿ ಕಟಕೇಶು ವೃಷಾದ್ರಿಯ ತಪ್ಪಲುಗಳಲ್ಲಿ ವಾಸಂ ಆಸಾದಯೇಯಂ ನಾನು ವಾಸ ಮಾಡುವಂತೆ ಆಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ನಮ್ಮಾಳ್ವಾರವರು ಕೋಸಲ ಜನಪದವೆಲ್ಲ ಹುಲ್ಲು ಇರುವೆ ಎಲ್ಲ ಸೇರಿದ ಹಾಗೆ ಎಲ್ಲವೂ ಕೂಡ ಶ್ರೀರಾಮನ ರಾಜ್ಯದಲ್ಲಿದ್ದ ಕಾರಣದಿಂದಲೇ ಅವನೊಡನೆ ಉತ್ತಮ ಲೋಕವನ್ನು ಪಡೆದರು ಅಂತ ಹೇಳಿಬಿಟ್ಟು ಭಗವಂತನ ದಯೆಯ ಪ್ರಭಾವವನ್ನು ಅನುಭವ ಮಾಡಿದರು. ಅವನಿದ್ದ ದೇಶದಲ್ಲಿ ವಾಸವೇ ಸಾಕಾಯಿತು ಅವರಿಗೆಲ್ಲ. ಅವನಲ್ಲಿ ಶ್ರೀರಾಮನಲ್ಲಿ ಅಷ್ಟು ಅನುರಾಗವಿತ್ತು. ಎಲ್ಲ ಅಚೇತನಗಳು ಕೂಡ ಪುಲ್ಲೆರುಂಬಾದಿ ಅಂತಾರೆ ಅವರು. ಹುಲ್ಲು ಇರುವೆಲ್ಲ ಹೋಗಿಬಿಟ್ರು ಅವನ ಜೊತೆ ಉತ್ತಮ ಲೋಕಕ್ಕೆ ಅಂತ. ಅವನ ಪಾದ ಸ್ಪರ್ಶವಾಗಿತ್ತು ಎಲ್ಲರಿಗೂ. ಆದ್ದರಿಂದ ಅದರಂತೆಯೇ ಇಲ್ಲಿ ವೆಂಕಟಾದ್ರಿಯ ವಾಸದಿಂದಲೇ ಮೋಕ್ಷ ಅನ್ನೋದು ಹೇಳಲ್ಪಡ್ತಾ ಇದೆ. ಅದೇ ರೀತಿಯಲ್ಲಿ ಅದು ದಯಾದೇವಿಯ ಪ್ರಭಾವದಿಂದ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಆ ಶಿಥಿಲಕರಣೆ ಹಾಗೆ ವಾಸ ಮಾಡೋದು ಯಾವಾಗ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಇಂದ್ರಿಯಗಳ ವಿಷಯಗಳನ್ನೇ ಅನುಭವಿಸಲು ನಮ್ಮ ಇಂದ್ರಿಯಗಳೆಲ್ಲ ಬಲವಾಗಿ ಆರೋಗ್ಯವಾಗಿ ದೃಢವಾಗಿರಲಿ ಅಂತ ಅಪೇಕ್ಷೆ ಮಾಡ್ತೇವೆ. ವಯಸ್ಸಾದ ಮೇಲೆ ಆ ವಿಷಯಗಳನ್ನು ಅನುಭವಿಸುವ ಶಕ್ತಿ ಕುಂಠಿತವಾದರೆ ಆಗ ಅದರಿಂದ ಸ್ವಲ್ಪ ದೂರವಾಗಬಹುದು. ಆದರೆ ಸ್ವಾಮಿ ದೇಶಿಕನ್ ಹೇಳಿದರು, ಅವರು ಹೇಗೆ ತಮ್ಮ ಯೌವನವನ್ನು ಕಳೆದರು, ನಿರ್ವಿಷ್ಟಂ ಯತಿ ಸಾರ್ವಭೌಮ ವಚಸಾಂ ಆವೃತ್ತಿಭಿರಿ ಯೌವನಂ ಅಂತ ಹೇಳಿದರು. ಎಲ್ಲ ಅವರ ಯೌವನವೆಲ್ಲವೂ ಯತಿ ಸಾರ್ವಭೌಮರಾದ ಶ್ರೀ ಭಾಷ್ಯಕಾರರ ಅವರ ಸೂಕ್ತಿಗಳ ಒಂದು ನಿರಂತರ ಪಠಣ ಅಧ್ಯಯನ ಅಧ್ಯಾಪನ ಇದರಲ್ಲೇ ಪೂರ್ಣವಾಗಿ ಕಳೆದೆ ನಾನು ಅಂತ ಹೇಳ್ತಾರೆ ಅವರು. ನಮ್ಮ ಇಂದ್ರಿಯಗಳೆಲ್ಲ ಚೆನ್ನಾಗಿರುವಾಗ ಭಗವಂತನ ಕೈಂಕರ್ಯದ ಆನಂದವನ್ನು ಅನುಭವಿಸಬೇಕು. ವಯಸ್ಸಾದ ಮೇಲೆ ಅದು ಹೇಗೆ ತಾನೇ ಸಾಧ್ಯ? ಆಳ್ವಾರರು ಹೇಳಿದರು, ಒಳಿವಿಲ್ ಕಾಲಮೆಲ್ಲ ಉಡನಾಯ್ ಮನ್ನಿ ಒಳುವಿಲ ಅಡಿಮೈ ಶೆಯ್ಯವೇಂಡು ನಾಮ್ ಅಂತ ಹೇಳಿದರು. ನಾವು ಎಲ್ಲ ಕಾಲದಲ್ಲಿಯೂ ನಿರಂತರವಾಗಿ ವಿಚ್ಛೇದವಿಲ್ಲದೆ ಒಂದಾದ ಮೇಲೊಂದು ಕೈಂಕರ್ಯವನ್ನು ಸ್ಥಿರವಾಗಿ ನಿನ್ನೊಡನೆ ಕೂಡಿ ಯಾವ ದೋಷವೂ ಇಲ್ಲದಂತಹ ಕೈಂಕರ್ಯಗಳನ್ನು ಮಾಡ್ತಾ ಇರಬೇಕು ಅಂತ ಅನೇಕ ವಿಷಯಗಳನ್ನು ಕೇಳ್ತಾರೆ ಇಲ್ಲಿ ಪ್ರಾರ್ಥಿಸ್ತಾರೆ. ಹಾಗೆ ನಮ್ಮ ಪೂರ್ವಜನ್ಮದ ಪುಣ್ಯದ ಕಾರಣ ಬಂದಿರುವ ಈ ಶರೀರ ದೃಢವಾಗಿರುವಾಗಲೇ ನಾವು ಹಾಗೂ ಇಂದ್ರಿಯಗಳೆಲ್ಲ ಇನ್ನೂ ಶಿಥಿಲವಾಗದೇ ಇರುವಾಗಲೇ ತಿರುಪತಿಯ ಪ್ರಾಂತ ಪ್ರದೇಶಗಳಲ್ಲಿ ವಾಸ ಮಾಡುವಂತಾಗಲಿ ಅಂತ ದಯಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಅಸ್ಮಿನ್ ವಪುಷಿ ಈ ದೇಹದಿಂದಲೇ ಶ್ರೀನಿವಾಸನ ಕೈಂಕರ್ಯಗಳನ್ನು ಮಾಡಲು ನನಗೆ ಅತ್ಯಂತ ತೀವ್ರವಾದ ಆಸೆ ಉಂಟಾಗಿದೆ. ದೇಹವು ಬಲವಾಗಿದ್ದರೆ ವೆಂಕಟಾದ್ರಿಯನ್ನು ಹತ್ತಿ ಶ್ರೀನಿವಾಸನನ್ನು ಸೇವಿಸಬಹುದು. ಆದ್ದರಿಂದ ದೇಹಬಲ ಮುಖ್ಯ. ಅಸ್ಮಿನ್ ಗಮನಯೋಗ್ಯೇ ವಪುಷಿ ನಡೆಯಲು ಬಲವಾಗಿರುವಾಗಲೇ ಈ ದೇಹದಲ್ಲಿ ಅಕ್ಷತ ಶ್ವಾಸವೃತ್ತವು ಅಲ್ಲಿ ಬೆಟ್ಟವನ್ನು ಏರಲು ನಮಗೆ ಶ್ವಾಸಗಳೆಲ್ಲ ಬಲಿಷ್ಠವಾಗಿರಬೇಕು. ಕಾಲ ಕಳೆದಂತೆ ನಮ್ಮ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲ ಶಿಥಿಲವಾಗಿ ಪ್ರಾಣವು ಬಲಹೀನವಾಗಿ ಶ್ವಾಸೋಚ್ಛ್ವಾಸವೇ ಕಠಿಣವಾಗಿ ಸಂಚಾರ ಮಾಡುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇದೆಲ್ಲ ಸರಿ ಇರುವಾಗಲೇ ವಾಸಮಾಸಾದಯೇಯಂ ವೃಷಗಿರಿ ಕಟಕೇಶು, ಆರೋಗ್ಯವಾಗಿ ದೃಢಕಾಯರಾಗಿರುವಾಗಲೇ ಅಲ್ಲಲ್ಲಿ ವೃಷಗಿರಿಯ ತಪ್ಪಲುಗಳಲ್ಲಿ ವಾಸ ಮಾಡುವಂತೆ ಆಗಬೇಕು ದಯಾದೇವಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ವಾರಿಧಾರಾ ವಿಶೇಷೈ ತ್ವಾಂ ವ್ಯಂಜಯತ್ಸು, ಆದರೆ ಈ ಕಠಿಣವಾದ ಕಲ್ಲು ಬಂಡೆಗಳಿಂದ ತುಂಬಿದಂತಹ ತಪ್ಪಲುಗಳಲ್ಲಿ ಏನು ಸುಖ ಇರುವುದು ಅಂತ ಹೇಳಿದ್ರೆ ಅಲ್ಲಿನ ಪರಿಸರವನ್ನು ಹೇಗಿದೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್. ಆಕಾಶಗಂಗೆ ಪಾಪವಿನಾಶಿನಿ ಮೊದಲಾದ ಪವಿತ್ರವಾದ ಝರಿಗಳಿಂದ ಭಗವಂತನ ದಯೆಯು ಅಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಅಂತ ಹೇಳಿಬಿಟ್ಟು, ಆ ಜಲಧಾರೆಗಳೆಲ್ಲ ದಯೆಯ ಧಾರೆಗಳೇ ಅನ್ನುವಂತಹ ಭಾವ. ಏಕೆಂದರೆ ವೆಂಕಟಾದ್ರಿಯಲ್ಲಿ ಉದ್ಭವಿಸಿ ಪ್ರವಹಿಸುವ ಗಿರಿ ನದಿಗಳು ಪವಿತ್ರವಾಗಿರುವುದು ಪಾಪನಾಶಕವೂ ಆಗಿ ದಯಾದೇವಿಯ ಪ್ರವಾಹಗಳೋ ಅನ್ನುವ ಹಾಗೆ ಇದೆಯಂತೆ. ಆದ್ದರಿಂದ ವೃಷಗಿರಿಯು ಅಲ್ಲಿ ಸ್ಥಳರಾಮಣೀಯಕ ಅಷ್ಟೇ ಅಲ್ಲ, ಜಲರಾಮಣೀಯಕವೂ ಆಗಿದೆ ಅಂತ ಹೇಳ್ತಾರೆ. ಇಂತಹ ಪುಣ್ಯತಮವಾದುದು ಭಗವಂತನ ದಯೆಯ ಸಂಬಂಧ ಹೊಂದಿದುದರಿಂದ ಅದು ತಾಪಹರವೂ ಆಗಿದೆ. ಅಂತಹ ತಿರುಪತಿಯ ಪರ್ವತ ಪ್ರದೇಶಗಳಲ್ಲಿ ನಮ್ಮ ದೇಹೇಂದ್ರಿಯಗಳೆಲ್ಲ ದೃಢವಾಗಿರುವಾಗಲೇ ನಾವು ವಾಸ ಮಾಡುವಂತೆ ಆಗಲಿ ಅಂತ ನೀನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಈ ಶ್ಲೋಕದಲ್ಲಿ. ಮಧುಮತನ ದಯೆ ಅಂತ ಹೇಳ್ತಾರೆ. ಆಳವಂದಾರರು ಮಧುಮತನ ವಿಜ್ಞಾಪನಮಿದಂ ಅಂತ ಹೇಳಿದ್ರು. ಹಾಗೆಯೇ ಇಲ್ಲಿ ದಯೆಯು ಮಧುಮಥನನ ದಯೆ ಅಂತಲೇ ಸಂಬೋಧನೆ ಮಾಡ್ತಾರೆ. ಈ ಶರೀರವು ಹೋದ ಮೇಲೆ ಶ್ರೀನಿವಾಸನ ಚರಣ ಪರಿಚರಣ ಪರಾಯಣರಾಗುವುದು ನಮಗೆ ಅತ್ಯಂತ ಅಪೇಕ್ಷಿತ. ಅದು ಹೇಗೆ ಅಪೇಕ್ಷಿತವೋ ಅದು ಮೋಕ್ಷದಲ್ಲಿ ನಮಗೆ ಸಿಗಬೇಕು ಅಂತ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಕದಾ ಕದಾ ಅಂತ ಹೇಳಿಬಿಟ್ಟು. ಅದು ಹೇಗೆ ಅಪೇಕ್ಷಿತವೋ ಅಲ್ಲಿ ನಮಗೆ ಎಲ್ಲ ಲೋಕಗಳಲ್ಲಿಯೂ ಭಗವಂತನ ಇಚ್ಛೆಗನುಗುಣವಾಗಿ ಸಂಚಾರ ಮಾಡುವುದು, ಅವನ ಸಂಕಲ್ಪಕ್ಕನುಗುಣವಾಗಿ ಇಷ್ಟ ಬಂದ ದೇಹಗಳನ್ನು ಪಡೆಯುವುದು ಮತ್ತು ನಿತ್ಯ ಕೈಂಕರ್ಯವನ್ನು ಮಾಡುವುದೆಲ್ಲ ಏರ್ಪಡುತ್ತೆ ಅಲ್ಲಿ ಮೋಕ್ಷದಲ್ಲಿ. ಅವನು ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನು ಸಂಚರನ್ನು ಅಂತೆಲ್ಲ ಶ್ರುತಿಗಳು ಕೊಂಡಾಡುತ್ತವೆ. ಒಬ್ಬ ಮುಕ್ತನಿಗೆ ಯಾವ ಯಾವ ಯೋಗವು ದೊರಕುತ್ತೆ ಅಂತ ಹೇಳಿಬಿಟ್ಟು ಅವನ ವೈಭವವನ್ನು ಅದ್ಭುತವಾಗಿ ಕೊಂಡಾಡುತ್ತವೆ ಶ್ರುತಿಗಳು. ಅದೆಲ್ಲವೂ ಅಲ್ಲಿ ಸಾಧ್ಯವಾಗುತ್ತೆ. ಅದಕ್ಕನುಗುಣವಾಗಿ ಈ ಶರೀರ ಧರಿಸಿರುವಾಗಲೂ ಕೂಡ ಪವಿತ್ರವೂ ರಮಣೀಯವೂ ಆದ ವೆಂಕಟಾದ್ರಿಯ ಈ ಪರಿಸರದಲ್ಲಿ ವಾಸ ಮಾಡುವಂತೆ ನೀನು ಕರುಣಿಸಿ ಅರ್ಚಾರೂಪಿಯಾಗಿ ಇಲ್ಲಿ ನೆಲೆಸಿರುವಂತಹ ನಿತ್ಯವಾಗಿ ಬಂದು ಎಲ್ಲರನ್ನೂ ಕರುಣಿಸಲು ಅನುಗ್ರಹಿಸಲು ನೆಲೆಸಿರುವ ಭಗವಂತನ ಸೇವೆಯನ್ನು ನಮಗೆ ನೀನು ದೊರಕಿಸಿಕೊಡಬೇಕು ತಾಯಿಯೇ ಅಂತ ಶ್ರೀನಿವಾಸನ ದಯೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏಕೆಂದರೆ ಇದೆಲ್ಲವೂ ದಯಾದೇವಿ ಅನುಗ್ರಹದಿಂದಲೇ ಸಾಧ್ಯವಾಗುತ್ತೆ ಎನ್ನುವ ಒಂದು ನಿಶ್ಚಯದಿಂದ ದಯಾದೇವಿಗೆ ಈ ಅದ್ಭುತವಾದ ಪ್ರಾರ್ಥನೆಯನ್ನು ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಅಶಿಥಿಲಕರಣೇಸ್ಮಿನ್ನಕ್ಷತಶ್ವಾಸವೃತ್ತೌ ವಪುಷಿಗಮನಯೋಗ್ಯೇ ವಾಸಮಾಸಾದಯೇಯಂ ವೃಷಗಿರಿಕಟಕೇಷು ವ್ಯಂಜಯತ್ಸು ಪ್ರತೀತೈಃ ಮಧುಮಥನದಯೇ ತ್ವಾಂ ವರಿಧಾರಾ ವಿಶೇಷೈಃ. ಮುಂದಿನ ಶ್ಲೋಕ ಅವಿದಿತ ನಿಜಯೋಗಕ್ಷೇಮಮಾತ್ಮಾನಭಿಜ್ಞಂ ಗುಣಲವರಹಿತಂ ಮಾಂ ಗೋಪ್ತು ಕಾಮಾದಯೇ ತ್ವಂ ಪರವತಿ ಚತುರೈಸ್ತೆ ವಿಭ್ರಮೈ ಶ್ರೀನಿವಾಸೇ ಬಹುಮತಿಮನಪಾಯಾಂ ವಿಂದಸಿ ಶ್ರೀಧರಣ್ಯೋಃ. ಅಲ್ಲಿ ದಯೇ ದಯಾದೇವಿಯೇ ಅವಿದಿತ ನಿಜಯೋಗಕ್ಷೇಮಂ ಆತ್ಮಾನಭಿಜ್ಞಂ ಗುಣಲವರಹಿತಂ ಮಾಂ ಅಂತ ಹೇಳಿದ್ರು. ನಾನು ಹೇಗಿದ್ದೇನೆ ಅಂದರೆ ಅವಿದಿತ ನಿಜಯೋಗಕ್ಷೇಮಂ, ನನ್ನ ಯೋಗಕ್ಷೇಮವನ್ನು ನಾನು ತಿಳಿಯಲಿಲ್ಲ. ಯೋಗ ಅಂತ ಹೇಳಿದ್ರೆ ಇಲ್ಲದೇ ಇರುವುದರ ಒಂದು ಲಾಭ, ಕ್ಷೇಮ ಅಂದರೆ ಆ ಪಡೆದುದರ ಒಂದು ರಕ್ಷಣೆ. ಆದ್ದರಿಂದ ನಾನು ಪಡೆಯಬೇಕಾದ್ದು ಏನು ಅಂದರೆ ತತ್ವಾರ್ಥಗಳು, ಅದರ ಲಾಭವೇ ಯೋಗ, ಅದರ ರಕ್ಷಣೆ, ಇದೆರಡೂ ನನಗೆ ತಿಳಿಯದು. ಆತ್ಮ ಅನಭಿಜ್ಞಂ, ದೇಹಾತ್ಮ ವಿವೇಕವನ್ನು ನಾನು ಅರಿಯಲಿಲ್ಲ. ಗುಣಲವರಹಿತಂ, ನನಗೆ ಯಾವ ಆತ್ಮಗುಣಗಳೂ ಇಲ್ಲ, ಸಾತ್ವಿಕತೆಯೋ ಆಸ್ತಿಕ್ಯವೋ ಎಲ್ಲಷ್ಟೂ ಇಲ್ಲ ನನ್ನಲ್ಲಿ. ಹಾಗಿರುವ ಮಾಂ ನನ್ನನ್ನು, ಅಂತಹ ನನ್ನನ್ನು ಗೋಪ್ತು ಕಾಮತ್ವಂ ರಕ್ಷಿಸಲು ಇಚ್ಛೆ ಮಾಡ್ತಾ ಇರುವಂತಹ ನೀನು ಚತುರೈಹಿ ತೇ ವಿಭ್ರಮೈಹಿ. ಚತುರೈಹಿ ಅಂದರೆ ಅತ್ಯಂತ ಚಾತುರ್ಯವನ್ನು ಉಳ್ಳ, ಶ್ರೀನಿವಾಸನನ್ನು ವಶೀಕಾರ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಸಮರ್ಥವಾದ ನಿನ್ನ ವಿಭ್ರಮೈಹಿ ವಿಲಾಸಗಳಿಂದ ಶ್ರೀನಿವಾಸೇ ಪರವತಿಸತಿ. ಶ್ರೀನಿವಾಸನನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ಯಾ ನೀನು, ಪರವಶ ಮಾಡಿಕೊಳಿಸ್ಬಿಟ್ಟಿದ್ಯಾ. ಆಗ ಹಾಗಿರಲು ಶ್ರೀಧರಣ್ಯೋ, ಶ್ರೀದೇವಿ ಮತ್ತು ಭೂದೇವಿಯರ ಅನಪಾಯಾಂ ಬಹುಮತಿಂ ವಿಂದಸಿ, ನಿತ್ಯಾನುವೃತ್ತವಾದ ಅನಪಾಯಾಮ್ ಅಂದರೆ ಎಂದೂ ಬಿಡದಂತಹ ಬಹುಮತಿಂ ಬಹುಮಾನವನ್ನು ವಿಂದಸಿ ಪಡೆಯುತ್ತೀಯೇ. ಬಹಳ ಸುಂದರವಾದ ಶ್ಲೋಕ. ದಯಾದೇವಿ ಮಾಡುವಂತಹ ಚೇತನ ರಕ್ಷಣದ ಪ್ರಕಾರವನ್ನು ಇಲ್ಲಿ ಸ್ವಾಮಿ ದೇಶಿಕನ ಸ್ತೋತ್ರ ಮಾಡ್ತಾರೆ. ಅವಿದಿತ ನಿಜಯೋಗ ಕ್ಷೇಮಂ, ನಮಗೆ ಯಾವುದು ಹಿತ ಎಂಬುದರ ಪರಿಜ್ಞಾನವೇ ಇಲ್ಲ ನನಗೆ. ಇಂತಹ ನನಗೆ ಹಿತವಾದುದರ ಅನುಷ್ಠಾನವಂತೂ ದೂರದಲ್ಲಿರುವುದು, ಯಾವುದು ಹಿತವೆಂದೇ ತಿಳಿದಿಲ್ಲ ನನಗೆ. ಇನ್ನು ಅದರ ಅನುಷ್ಠಾನವೆಲ್ಲಿಂದ ಬರಬೇಕು? ಯೋಗವೆಂದರೆ ಪಡೆಯಲು ಅಸಾಧ್ಯವಾದದನ್ನು ಪಡೆಯುವುದು, ಅದು ಉಪಾಯಾನುಷ್ಠಾನ ಅಂತಲೂ ಹೇಳ್ಬೋದು. ಹಾಗೆ ಪಡೆದುಕೊಂಡರ ರಕ್ಷಣೆ ಕ್ಷೇಮ, ಅದು ಉಪಾಯಾನುಷ್ಠಾನದಿಂದ ದೊರಕುವ ಮೋಕ್ಷ, ಅದೇ ನಮಗೆ ಕಡೆಯಲ್ಲಿ ಬೇಕಾದದ್ದು. ಅಥವಾ ಆಚಾರ್ಯರುಗಳಿಂದ ತತ್ವಹಿತ ಮತ್ತು ಪುರುಷಾರ್ಥಗಳ ಅಪೂರ್ವಾರ್ಥಗಳನ್ನು ಕೇಳುವುದೇ ಯೋಗ. ಹಾಗೆ ಕೇಳಿದಂತಹ ಅರ್ಥಗಳ ಧಾರಣೆ, ಅನುಷ್ಠಾನ, ಸತ್ಪಾತ್ರ ಪ್ರತಿಪಾದನ ಇವೆಲ್ಲ ಕ್ಷೇಮ ಅಂತ ಹೇಳ್ಬೋದು. ಈ ಯೋಗಕ್ಷೇಮಗಳ ಜ್ಞಾನವೂ ನನಗಿಲ್ಲ. ಈ ಯೋಗಕ್ಷೇಮಕ್ಕೆಲ್ಲ ಮೂಲಭೂತವಾದದ್ದು ಯಾವುದು ಅಂದರೆ ದೇಹಾತ್ಮ ವಿವೇಕ, ಅದೂ ಇಲ್ಲ ಅಂತ ಹೇಳ್ತಾರೆ. ಆತ್ಮ ಅನಭಿಜ್ಞಂ ಅಂತ, ಯೋಗಕ್ಷೇಮವೂ ಇರಲಿ ಆತ್ಮಜ್ಞಾನವೂ ನನಗಿಲ್ಲ ಅಂತ ಹೇಳಿಬಿಟ್ಟು. ಗುಣಲವರಹಿತಂ, ಸ್ವಲ್ಪವಾದರೂ ಗುಣವಿದ್ದಿದ್ದರೆ ದಯೆ ನನ್ನ ಮೇಲೆ ಬರುವುದು ಸಾಧ್ಯವಿಲ್ಲ, ಅದರಿಂದ ಇದು ಗುಣವೇ ಆಗಿಬಿಡ್ತು ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ಸ್ವಾರಸ್ಯವಾಗಿ ಹೇಳ್ತಾರೆ. ಗುಣಲವರಹಿತವಾದದ್ದೇ ನನಗೆ ಗುಣವಾಗೋಯಿತು, ಯಾಕೆಂದರೆ ನನ್ನಲ್ಲಿ ಗುಣವಿದ್ದಿದ್ದರೆ ದಯೆ ಬರೋಕ್ಕೆ ಸಾಧ್ಯವಿತ್ತೋ ಇಲ್ವೋ. ಆದ್ದರಿಂದ ಗುಣ ಇಲ್ಲದೇ ಇರೋದ್ರಿಂದಲೇ ಪೂರ್ಣವಾಗಿ ಪಾತ್ರನಾಗಿದ್ದೀನಿ ನಾನು ಅಂತಲೂ ಅಲ್ಲಿ ಸೂಚನೆ ಇದೆ. ಇದು ಶ್ರೀರಂಗರಾಜಸ್ತವದ ಶ್ಲೋಕವನ್ನು ನೆನಪಿಗೆ ತರುತ್ತೆ ನಮಗೆ. ಬಲಿಭುಜಿ ಶಿಶುಪಾಲೇ ತಾದೃಶಾಗಸ್ಕರೇವ ಗುಣಲವ ಸಹವಾಸಾತೆ ತ್ವತ್ಕ್ಷಮ ಸಂಕುಚಂತಿ ಮಯಿ ಗುಣಪರಮಾಣುದಂತ ಚಿಂತಾನಭಿಜ್ಞೆ ವಿಹರತು ವರದಾಸೌ ತ್ವದ್ದಯಾ ಸಾರ್ವಭೌಮಿ ಅಂತ ಹೇಳ್ಬಿಟ್ಟು ಈ ಅರ್ಥದಲ್ಲಿ ಹೇಳಿದ್ರೆ, ಇದು ರಂಗರಾಜಸ್ತವದ ಶ್ಲೋಕದಲ್ಲಿಯೂ ಆ ಅರ್ಥದಲ್ಲಿದೆ. ಇದರಲ್ಲಿ ಬಲಿಭುಜಿ ಶಿಶುಪಾಲೆ ತಾದೃಶ ಆಗಸ್ಕರೆ, ಆ ಕಾಕಾಸುರ, ಬಲಿಭುಕ್ ಅಂದರೆ ಕಾಗೆ, ಕಾಕಾಸುರ, ಶಿಶುಪಾಲ ಮೊದಲವರು ಅಂತಹ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದರು, ಪಾಪಗಳನ್ನು ಮಾಡಿದರು. ಗುಣಲವ ಸಹವಾಸ, ಅವರಿಗೆ ಸ್ವಲ್ಪ ಗುಣ ಇತ್ತಂತೆ ಅವರಿಗೆ. ಅವನ ಶಿಶುಪಾಲನ ಯಾವಾಗಲೂ ಕೃಷ್ಣನ ಹೆಸರುಗಳನ್ನೇ ಹೇಳ್ತಾ ಇದ್ದ, ಅವನ ನಾಮಗಳನ್ನು ಉಚ್ಚಾರಣೆ ಮಾಡ್ತಿದ್ದ. ಕಾಕಾಸುರನು ಅವನು ಶ್ರೀರಾಮನಿಗೆ ಬಂದು ಶರಣಾಗತಿ ಮಾಡಿದ ಕಡೆಯಲ್ಲಿ. ಆದ್ದರಿಂದ ಅವನು ಸ್ವಲ್ಪ ಇದರಿಂದ ತ್ವತ್ಕ್ಷಮ ಸಂಕುಚಂತಿ, ನಿನ್ನ ಕ್ಷಮೆ ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಸ್ವಲ್ಪ ಅವರನ್ನು ಬಹಳವಾಗಿ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಿದ ಪರಮಾತ್ಮ. ಮಯಿ ಗುಣ ಪರಮಾಣುದಂತ ಚಿಂತಾನೆ ಭಿಜ್ಞೆ, ನನ್ನಲ್ಲಿ ಒಂದು ಗುಣದ ಪರಮಾಣು ಲೇಷವು ನನ್ನಲ್ಲಿ ಇಲ್ಲದೆ ಇರೋದರಿಂದ ವಿಹರತು ವರದಾಸೋ ತ್ವದಯಾ ಸಾರ್ವಭೌಮಿ, ನಿನ್ನ ಸಾರ್ವಭೌಮಿ ಅನ್ನುವ ದಯೆಯು ಚೆನ್ನಾಗಿ ವಿಹಾರ ಮಾಡಲಿ ನನ್ನಲ್ಲಿ, ಯಾವ ಗುಣವೂ ಇಲ್ಲ ನನ್ನಲ್ಲಿ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿನ ಗುಣಲವ ಎಂಬುದು ನನಗೆ ಅನಭಿಜ್ಞ ಎಂಬುದು ಮತ್ತು ಸಾರ್ವಭೌಮಿ, ಈ ಮೂರು ಶಬ್ದಗಳು ಈ ಶ್ಲೋಕದಲ್ಲೂ ಹಿಂದಿನ ಶ್ಲೋಕದಲ್ಲೂ ಸ್ವಾಮಿ ಹೇಳ್ತಾ ಉಪಯೋಗಿಸಿರೋದನ್ನ ನಾವು ಗಮನಿಸಬಹುದು ಇದರಲ್ಲಿ, ಈ ಶ್ಲೋಕದಲ್ಲಿಯೂ ಕೂಡ. ಹೀಗೆ ಅವರಲ್ಲಿ ಗುಣವಿದ್ದರಿಂದ ಸ್ವಲ್ಪ ನೀ ರಕ್ಷಣೆ ತಡವಾಯಿತು, ಆದರೆ ಗುಣಲೇಶವೂ ಇಲ್ಲದರಿಂದ ನನ್ನಲ್ಲಿ ನೀನು ತಕ್ಷಣವೇ ಅನುಗ್ರಹ ಮಾಡಲು ಬಯಸಿರುವೆ ಅನ್ನುವಂತಹ ಒಂದು ಭಾವ, ಗೋಪ್ತು ಕಾಮ ಅನ್ನುವುದು. ಅಥವಾ ರಕ್ಷಿಸಲು ವ್ಯಾಜವಾಗುವಂತಹ ಸುಕೃತ ಲೇಷವೂ ನನ್ನಲ್ಲಿ ಇಲ್ಲ, ಅದನ್ನು ಆಳವಂದಾರರು ಅಮರ್ಯಾದ ಕ್ಷುದ್ರ ಅಂತೆಲ್ಲ ಹೇಳ್ತಾರೆ. ಸಮಸ್ತ ದೋಷಗಳಿಗೂ ಆಶ್ರಯನಾಗಿದ್ದೇನೆ ಅಂತ ಹೇಳಿದ್ರಲ್ಲ, ಹಾಗೆ ಆಗಿರುವ ನನ್ನನ್ನು ಮಾಂ ಗೋಪ್ತು ಕಾಮ ದಯೇತ್ವಂ, ಈ ಅಜ್ಞಾನವೇ ಮೊದಲ ದೋಷಗಳನ್ನು ನೋಡಿ ನನ್ನನ್ನು ರಕ್ಷಿಸಲು ಸಂಕಲ್ಪ ಮಾಡಿದೆಯಾ ನೀನು? ಸಮಸ್ತ ದೋಷಗಳಿಗೂ ಆಶ್ರಯನಾದ ನನ್ನನ್ನು ಕಾಪಾಡಲು ಆಶಿಸಿದ್ಯಲ್ಲ ನೀನು. ನಿನಗೆ ಆಶ್ರಯದರಲ್ಲಿ ಎಂತಹ ವ್ಯಾಮೋಹ ಅಂತ ಆಶ್ಚರ್ಯಪಡ್ತಾರೆ. ದಯಾದೇವಿಯೇ, ನೀನು ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣೆಯಾದವಳು, ದೋಷದ ಸೋಂಕು ಇಲ್ಲದವಳು ನೀನು. ಆಗಿರುವ ನೀನು ನನ್ನನ್ನು ರಕ್ಷಿಸಲು ಸಂಕಲ್ಪಿಸಿರುವುದು ಎಂತಹ ಆಶ್ಚರ್ಯ ಅನ್ನುವಂತಹ ಒಂದು ಭಾವ. ಆಗ ದಯಾದೇವಿ ಹೇಗೆ ನನ್ನನ್ನು ರಕ್ಷಿಸಿದಳು ಅಂತ ಹೇಳ್ತಾರೆ. ಚತುರೈಸ್ತೆ ವಿಭ್ರಮೈಹಿ, ನಿನ್ನ ಚಾತುರ್ಯಪೂರ್ಣವಾದ ವಿಲಾಸಗಳೆಂಬ ಪತಿಯನ್ನು ಮೋಹಗೊಳಿಸುವಂತಹ ವ್ಯಾಪಾರಗಳು. ಅದರಿಂದ ಶ್ರೀನಿವಾಸೇ ಪಾರ್ವತಿ ಸತಿ, ಅವನು ಭಗವಂತ ಹೇಗೆ ಅಂತ ಹೇಳಿದ್ರೆ, ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ ಅಂತ ಹೇಳ್ದ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಅಂತ ಹೇಳ್ದ. ಅವನು ಬೇರೆ ಯಾವುದೂ ಇಲ್ಲ ನನಗಿಂತ ಮೇಲೆ ಅಂತ ಹೇಳದನಲ್ಲ. ಪರಬ್ರಹ್ಮನಾದ ಶ್ರೀನಿವಾಸ ನಿನ್ನ ವಿಲಾಸಗಳಿಗೆ ನಿನಗೆ ಪರವಶನಾಗಿಬಿಟ್ಟಿದ್ದಾನೆ. ಹೀಗೆ ನೀನು ಭಗವಂತನನ್ನೇ ವಶಪಡಿಸಿಕೊಂಡು ಚೇತನನ್ನು ರಕ್ಷಿಸುವೆಯಲ್ಲ, ಇದರಿಂದ ನಿನಗೆ ಬಹುಮತಿ ಮನಪಾಯಾಂ ವಿಂದಸಿ ಶ್ರೀಧರಣ್ಯೋಹೋ, ಚೇತನರನ್ನು ನೀನು ರಕ್ಷಿಸುವಂತಹ ನಿನ್ನ ಆಶ್ಚರ್ಯಕರವಾದ ವಿಲಾಸಗಳನ್ನು ನೋಡಿ ಶ್ರೀದೇವಿಯು ಮತ್ತು ಭೂದೇವಿಯು ನಿನಗೆ ವಿಶೇಷವಾಗಿ ಬಹುಮಾನ ಮಾಡ್ತಾರೆ. ನಮ್ಮ ಪ್ರಜೆಗಳನ್ನು ದೊಡ್ಡ ಸಂಕಟದಿಂದ ಪಾರು ಮಾಡುವವಳು ಈ ದಯಾದೇವಿ ಅಂತ ಹೇಳಿಬಿಟ್ಟು ನಿನಗೆ ಬಹುಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ. ಶ್ರೀದೇವಿ ವಿಷ್ಣುವಿನೊಡನೆ ಎಡುಬಿಡನೆ ಇರ್ತಾಳೆ. ಅದನ್ನು ಶ್ರುತಿಗಳು ಹೇಳುತ್ತೆ. ವಿಷ್ಣೋಹೋ ಶ್ರೀರ ಅನಪಾಯಿನಿ ಅಂತೆಲ್ಲ ತಿಳಿಸುತ್ತೆ. ಈಗ ಈ ಶ್ರೀದೇವಿ ಭೂದೇವಿಯರ ಬಹುಮಾನವು ದಯಾದೇವಿಯಲ್ಲಿ ಅನಪಾಯಿನಿ ಆಗಿದೆಯಂತೆ, ಎಂದರೆ ಎಡಬಿಡದೇ ಇರೋದು ಅನ್ನುವಂತಹ ಭಾವ. ಹೀಗೆ ದಯಾದೇವಿಯ ಚೇತನರ ರಕ್ಷಣ ಕಾರ್ಯವನ್ನು ಅತ್ಯದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ. ಫಲ ಇದು ಅವಿದಿತ ನಿಜಯೋಗಕ್ಷೇಮಂ ಆತ್ಮಾನಭಿಜ್ಞಂ ಗುಣಲವರಹಿತಂ ಮಾಂ ಗೋಪ್ತುಕಾಮ ದಯೇತ್ವಂ ಪರವತಿ ಚತುರೈಸ್ತೆ ವಿಭ್ರಮೈ ಶ್ರೀನಿವಾಸೇ ಬಹುಮತಿ ಮನಪಾಯಾಂ ವಿಂದಸಿ ಶ್ರೀಧರಣ್ಯೋಹೋ ಅಂತ ಹೇಳಿಬಿಟ್ಟು ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಎರಡು ಶ್ಲೋಕಗಳ ಅನುಸಂಧಾನವನ್ನು ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.